ಸಾಮಾನ್ಯವಾಗಿ ನಾವು ಇಲ್ಲಿ ಕೈಲಾಸ ಅಂತಂದ್ರೆ ಯಾತಕ್ಕೆ ಅರ್ಥ ಮಾಡಿಕೊಳ್ತೀವಿ? ಏ ಪರಮಾತ್ಮನಿರ್ತಕ್ಕಂಥ ಒಂದು ರಜತಗಿರಿ. ರಜತ ಅಂತಂದ್ರೆ ಬೆಳ್ಳಿ, ಗಿರಿ ಅಂತಂದ್ರೆ ಬೆಟ್ಟ. ಬೆಳ್ಳಿ ಬೆಟ್ಟದೊಳಗೆ ಪರಮಾತ್ಮ ಇರ್ತಾನ ಅಂತ ತಿಳ್ಕೊಂಡು ಗ್ರಾಮೀ ಭಾಷೆದೊಳಗೆ ಮೊದಲಿನಿಂದಲೂ ಕೂಡ ಅದೊಂದು ನಂಬಿಕೆ ಬಂದಿರತಕ್ಕಂಥದ್ದು. ಬೆಳ್ಳಿ ಹೆಂಗೆ ಇರ್ತದ? ಶುಭ್ರವಾಗಿ ಇರ್ತದ, ಹೌದಲ್ರಿಪ್ಪ? ಬೆಳ್ಳಗೆ ಇರ್ತಕ್ಕಂಥದ್ದು ಅದು ಬೆಳ್ಳಿ. ಸಾತ್ವಿಕ, ರಾಜಸ, ತಾಮಸ ಅಂತ ಮೂರು ಗುಣಗಳು ಬರ್ತಾವೆ. ಸಾತ್ವಿಕ, ರಾಜಸ, ತಾಮಸ. ಸಾತ್ವಿಕದ ಬಣ್ಣ ಅದು ಬೆಳ್ಳಗೆ ಇರ್ತದೆ, ರಾಜಸದ ಬಣ್ಣ ಕೆಂಪಗೆ ಇರ್ತದೆ, ತಾಮಸದ ಬಣ್ಣ ಅದು ಕಪ್ಪಗೆ ಇರ್ತದೆ. ಸಾತ್ವಿಕ ಅಂತಂದ್ರೆ ಅತ್ಯಂತ ಮೃದು ಸ್ವಭಾವ, ಅತ್ಯಂತ ಭಯ ಭಕ್ತಿ ಒಳ್ಳೆಯ ಗುಣಗಳು ಇರತಕ್ಕಂಥ ಒಂದು ಸ್ವಭಾವಕ್ಕೆ ಸಾತ್ವಿಕ ಅಂತ ಕರೀತಾರೆ. ರಾಜಸ ಅಂತಂದ್ರೆ ಏ ಆರಾಮ್ ಇರ್ಬೇಕು, ಆರಾಮ್ ಉಣ್ಬೇಕು, ಆರಾಮ್ ತಿನ್ಬೇಕು, ಮಜಾ ಮಾಡ್ಬೇಕು, ಮಸ್ತಿ ಮಾಡ್ಬೇಕಂತಾರಲ್ಲ, ಈ ಗುಣಗಳು ರಾಜಸ ಗುಣಗಳು. ತಾಮಸ ಅಂತಂದ್ರೆ ಅವ್ರನ್ನ ಒಂದು ಕೈ ನೋಡ್ಬೇಕು, ಇವ್ರನ್ನ ಒಂದು ಕೈ ನೋಡ್ಬೇಕು, ಅಂಥದ್ದು ತಿನ್ಬೇಕು, ಇಂಥದ್ದು ತಿನ್ಬೇಕು, ಅವಂದೇನದ, ಇವಂದೇನದ, ಈ ಗುಣ ಏನ ಐತೆಲ್ಲ ಇದಕ್ಕೆ ತಾಮಸ ಗುಣ ಅಂತ ಕರೀತಾರೆ. ಸುಮ್ಮನೆ ತಿಳ್ಕೊಬೇಕು ಒಂದಿಷ್ಟು ವಿಚಾರಗಳು, ತತ್ವದ ಒಂದಿಷ್ಟು ವಿಚಾರಗಳು ಹಂಗ ಪುರಾಣದ ಜೊತೆಗೆ ತಿಳ್ಕೊಂತ ಹೋಗ್ಬೇಕು. ಇಂಥ ಸಾತ್ವಿಕ ಸ್ವರೂಪದಲ್ಲಿ ಇರ್ತಕ್ಕಂಥದ್ದು ಬೆಳ್ಳಿಯ ಬೆಟ್ಟ, ಅದು ಕೈಲಾಸ, ಅದು ಕೈಲಾಸ. ಆ ಕೈಲಾಸದ ಒಡೆಯ ಯಾರು ಗೊತ್ತದ ಏನು? ಶಿವ. ಶಿವ ಪುಷ್ಪದಂತ ಎಂಬತಕ್ಕಂಥ ಕವಿ ಆ ಶಿವನ ವರ್ಣನೆಯನ್ನು ಮಾಡ್ತಾನೆ. ಎಷ್ಟು ಅದ್ಭುತವಾಗಿ, ಅಸಿತಗಿರಿ ಸಮಂ ಸ್ಯಾತ್ಕಜ್ಜಲಂ ಸಿಂಧು ಪಾತ್ರೆ, ಸುರತರುವರ ಶಾಖಾ ಲೇಖಿಣಿ ಪತ್ರ ಮೂರ್ವಿ, ಲಿಖತಿ ಯದಿ ಗೃಹಿತ್ವ ಶಾರದಾ ಸರ್ವಕಾಲಂ, ತದಪಿ ತವ ಗುಣನಾಮೀಶ ಪಾರಂನಯಾತಿ. ಇಡೀ ಸಮುದ್ರವನ್ನೇ ಮಸಿ ಕುಡಿಕೆಯನ್ನಾಗಿ ಮಾಡಿ, ಕಲ್ಪವೃಕ್ಷದ ಕೊಂಬೆಗಳೇ ಲೇಖನಿಯನ್ನಾಗಿ ಮಾಡಿ, ಭೂಮಿಯನ್ನೇ ಕಾಗದವನ್ನಾಗಿ ಮಾಡಿ, ವಿದ್ಯಾದಿ ದೇವತೆಯಾಗಿರ್ತಕ್ಕಂಥ ಆ ಸರಸ್ವತಿ ದೇವಿಯು ಹಗಲು ರಾತ್ರಿ, ಹಗಲು ರಾತ್ರಿ, ಯುಗ ಯುಗಗಳ ಕಾಲ ಬರೆದರೂ ಕೂಡ ಆ ಪರಮಾತ್ಮನ ಗುಣಗಾನವನ್ನು ಮಾಡೋದು ಸಂಪೂರ್ಣ ಆಗಲಿಕ್ಕಿಲ್ಲ ಅಂತ. ಅಷ್ಟೊಂದು ಶ್ರೇಷ್ಠ ಅತ್ಯುನ್ನತವಾಗಿರ್ತಕ್ಕಂಥದ್ದು ಆ ಶಿವ ಎಂಬತಕ್ಕಂಥದ್ದು, ಆ ಪರಮಾತ್ಮ ಎಂಬತಕ್ಕಂಥದ್ದು. ಇಲ್ಲಿ ಶಿವ ಅಂದ ಕೂಡ್ಲೇ ನಾವು ಏನು ವಿಚಾರ ಮಾಡ್ತೀವಿ? ಇಲ್ಲಿ ತಾತ್ವಿಕವಾಗಿರ್ತಕ್ಕಂಥ ಒಂದು ವಿಚಾರ, ಪೌರಾಣಿಕವಾಗಿರ್ತಕ್ಕಂಥ ಒಂದು ವಿಚಾರ. ಅದ ಬೆಳ್ಳಿ ಬೆಟ್ಟದಾಗಿರ್ತಾನಲ್ರಿ, ಕೈಲಾಸದಾಗಿರ್ತಾನಲ್ರಿ, ಅವನ ಶಿವ. ಹಾಗಾದ್ರೆ ಆ ಶಿವ ಎಂಬತಕ್ಕಂಥ ಶಬ್ದದ ಅರ್ಥ ಏನು ತಂಗಿ, ಗೊತ್ತದೇನವ ಶಿವ ಅಂತಂದ್ರೆ ಏನು? ಶಂ ಕರೋತಿ ಇತಿ ಶಂಕರ. ಯಾವುದು ಮಂಗಲಕರವಾಗಿರ್ತಕ್ಕಂಥ ವಸ್ತು ಅದ, ಅದಕ್ಕೆ ನಾವು ಶಿವ ಅಂತ ಕರಿತೀವಿ. ಮಂಗಲಕರ ಎಲ್ಲರಿಗೂ, ಯಾವ ಕಾಲದಲ್ಲಿಯೂ, ಎಂಥದೇ ಸಂದರ್ಭದಲ್ಲಿಯೂ ಯಾರಿಗೆ ಒಳ್ಳೆಯದನ್ನೇ ಮಾಡ್ತದ ಅದಕ್ಕೆ ಶಿವ ಅಂತ ಕರಿತೀವಿ. ನಾವೆಲ್ಲರೂ ಕೂಡ ಶಿವಭಕ್ತರು. ಹಾಗಾದರೆ ವಿಷ್ಣುನೂ ಕೂಡ ಶಿವನೇ, ಶಿವನೂ ಕೂಡ ವಿಷ್ಣುನೇ, ಆ ಹರಿಹರರಲ್ಲಿ ಯಾವುದೇ ಭೇದ ಇಲ್ಲ, ಆ ಮಾತು ಬೇರೆ. ಒಂದಿಷ್ಟು ವಿಚಾರಗಳನ್ನು ನಾವು ಇಲ್ಲಿ ತಿಳ್ಕೋಬೇಕು. ಶಿವ ಅಂತಂದರೆ ಮಂಗಲಕರ ವಸ್ತು, ಎಲ್ಲರಿಗೂ ಎಲ್ಲ ಕಾಲದಲ್ಲಿಯೂ ಒಳ್ಳೆಯದನ್ನೇ ಯಾವುದು ಮಾಡ್ತದೆ ಅದಕ್ಕೆ ಶಿವ ಅಂತ ಕರೀತಾರೆ. ಸಾಕಷ್ಟು ಜನ ನಮ್ಮ ಹತ್ರ ಬರ್ತಾರೆ, ಅಜ್ಜರ ದೇವರು ನಮಗೆ ಭಾಳ ಕಾಡಕತ್ತಾನ್ರಿ, ನಮಗೆ ಸಾಕು ಸಾಕಾಗೈತ್ರಿ ಅಜ್ಜರ ದೇವರು ನಮಗೆ ಭಾಳ ಕಾಡಕತ್ತಾನ್ರಿ, ಭಾಳ ಕಾಡಕತ್ತಾನ್ರಿ, ಭಾಳ ಕಾಡಕತ್ತಾನ್ರಿ. ಅಲ್ಲ ತಂಗಿ, ಒಳ್ಳೆಯದು ಯಾವುದು ಮಾಡ್ತದೋ ಅದಕ್ಕೆ ನಾವು ದೇವರು ಅಂತ ಕರಿತೀವಿ, ನೀ ಅಂತೀರಿ ದೇವ್ರು ಕಾಡಕತ್ತಾನ, ಹೆಂಗೆ ಸಾಧ್ಯ ಅದ ಇದು? ದೇವ್ರು ಕಾಡೋದಿಲ್ಲವಾ? ದೇವ್ರು ಕಾಡೋದಿಲ್ಲ. ನಮಗೆ ಯಾವುದು ಕಾಡ್ತದ ಅಂತಂದ್ರೆ ನಾವು ಮಾಡಿರ್ತಕ್ಕಂಥ ಕರ್ಮಗಳು ನಮ್ಮನ್ನು ಕಾಡ್ತವೆ ಹೊರತು ದೇವರು ನಮ್ಮನ್ನು ಎಂದೂ ಕೂಡ ಕಾಡುವುದಿಲ್ಲ. ಈ ಜನ್ಮದಲ್ಲಿಯೋ ಹಿಂದಿನ ಜನ್ಮದಲ್ಲಿಯೋ ತಿಳಿದು ಅಥವಾ ತಿಳಿಯದೇ ಮಾಡಿರ್ತಕ್ಕಂಥ ಒಂದಿಷ್ಟು ಕೆಟ್ಟ ಕರ್ಮಗಳು ದುಃಖದ ಸ್ವರೂಪದೊಳಗೆ ನಮಗೆ ಕಾಡ್ತವೆ ಹೊರತು ದೇವರು ನಮ್ಮನ್ನು ಎಂದೂ ಕೂಡ ಕಾಡುವುದಿಲ್ಲ. ಅದಕ್ಕೆ ಮಹಾತ್ಮರಂತಾರೆ, ತಂಗಿ ಹಿಂದಿನ ಪುಣ್ಯವನು ಇಂದುಂಡುಣಬೇಕಾತ್ಮ, ಹಿಂದಿನ ಪುಣ್ಯವನು ಮುಂದುಂಡುಣಬೇಕಾತ್ಮ.
ಹಿಂದೆ ನಾವು ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ರೆ ಇವತ್ತು ನಾವು ಸುಖದಲ್ಲಿ ಅದೀವಿ ಅಂತ ತಿಳ್ಕೋಬೇಕು. ಮುಂದೆ ನಾವು ಹಿಂಗ ಸುಖದಿಂದ ಇರಬೇಕಾಗಿತ್ತು ಅಂತಂದ್ರೆ ಇಂದು ಕೂಡ ಒಳ್ಳೆಯ ಕಾರ್ಯಗಳನ್ನೇ ಮಾಡಬೇಕು, ಪುಣ್ಯದ ಕಾರ್ಯಗಳನ್ನೇ ಮಾಡಬೇಕು. ಇವತ್ತು ಕಷ್ಟ ಬಂದದ ಅಂತಂದ್ರೆ ಬಹುತೇಕ ಹಿಂದೆ ನಾವು ಎಲ್ಲೋ ತಪ್ಪು ನಡೆದೀವಿ, ಏನೋ ಒಂದಿಷ್ಟು ಮತ್ತೊಬ್ಬರಿಗೆ ನಮ್ಮಿಂದ ಒಂದು ತೊಂದರೆ ಆಗ್ಯದ, ಅದಕ್ಕೆ ದೇವರು ನಮಗೆ ಕಷ್ಟ ಕೊಟ್ಟಾನ ಅಂತ ತಿಳ್ಕೋಬೇಕು. ಇದು ಕಷ್ಟ ಇನ್ನು ಮುಂದೆ ನಮಗೆ ಇರಬಾರ್ದಾಗಿತ್ತು ಅಂತಂದ್ರೆ ಈಗಾದರೂ ಕೂಡ ನಾವು ಪುಣ್ಯ ಮಾಡಬೇಕು, ಮುಂದೆ ಸುಖದಿಂದ ಇರಬೇಕು ಎಂಬತಕ್ಕಂಥ ಅರ್ಥದೊಳಗೆ ನಾವು ಪುಣ್ಯ ಕಾರ್ಯಗಳನ್ನೇ ಮಾಡಬೇಕು, ನಾವು ಒಳ್ಳೆಯವರಾಗಲಿಕ್ಕೆ ಪ್ರಯತ್ನ ಮಾಡಬೇಕು. ಆ ಕಾರಣಕ್ಕಾಗಿ ಇಲ್ಲಿ ಶಿವ ಅಂತಂದ್ರೆ ಮಂಗಲಕರವಾಗಿರ್ತಕ್ಕಂಥ ವಸ್ತು, ಎಲ್ಲರಿಗೂ ಎಲ್ಲ ಕಾಲದಲ್ಲಿಯೂ ಒಳ್ಳೆಯದನ್ನೇ ಮಾಡ್ತಕ್ಕಂಥದ್ದು. ನಮ್ಮ ಶಿವಧರ್ಮದ ಬಗ್ಗೆ ಒಂದಿಷ್ಟು ನಮಗೆ ಮಾಹಿತಿ ಇರಬೇಕಲ್ಲ. ಈ ಶಿವಧರ್ಮ ಯಾವಾಗ ಹುಟ್ಟಿತು ಈ ಭೂಮಿ ಮೇಲೆ ಅಂತ ಇತಿಹಾಸವನ್ನು ನಾವು ತೆಗೆದು ನೋಡ್ತಾ ಹೋದರೆ ಜಗತ್ತಿನಲ್ಲಿಯೇ ಅತ್ಯಂತ 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 ಪುರಾತನವಾಗಿರ್ತಕ್ಕಂಥ ಧರ್ಮ ಅಂತಂದ್ರೆ ಅದು ಶಿವಧರ್ಮ. ಕೇವಲ ಭಾರತ ದೇಶ ಅಥವಾ ಇಲ್ಲೇ ನಾವು ಕರ್ನಾಟಕದೊಳಗೆ ಈ ಒಂದು ಶಿವಧರ್ಮ ಐತಿ ಅಂತ ತಿಳ್ಕೊಂಡಿದ್ರೆ ಇದು ತಪ್ಪು. ದೂರದ ದೇಶ ವಿದೇಶಗಳಲ್ಲಿಯೂ ಕೂಡ ಈ ಶಿವಧರ್ಮ ಇತ್ತು ಅದ ಎಂಬತಕ್ಕಂಥದ್ದಕ್ಕೆ ಸಾಕಷ್ಟು ನಿದರ್ಶನಗಳು ಇತಿಹಾಸದಿಂದ ನಮಗೆ ತಿಳಿದು ಬರ್ತದೆ. ಸ್ಕಾಟ್ಲ್ಯಾಂಡ್ದೊಳಗೆ ಸುವರ್ಣಲಿಂಗ ಎಂಬತಕ್ಕಂಥದ್ದು ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಲಿಂಗ ಅದ, ಶಿವನ ದೇವಸ್ಥಾನ ಅದ ಅಂತ ಇತಿಹಾಸಕಾರರು ಹೇಳ್ತಾರೆ. ಅರಬಸ್ಥಾನದಲ್ಲಿ ಇರತಕ್ಕಂಥ ಆ ಮಕ್ಕೇಶ್ವರ ಲಿಂಗವೂ ಕೂಡ ಅನಾದಿ ಕಾಲದಿಂದಲೂ ಕೂಡ ಅದ ಎಂಬತಕ್ಕಂಥದ್ದು ಕೂಡ ಸಾಕಷ್ಟು ಪುರಾವೆಯಲ್ಲಿ ಸಿಗುತ್ತದೆ. ಅಮೇರಿಕಾದಲ್ಲಿಯೂ ಕೂಡ ಟೆನ್ಸಿ ಪಟ್ಟಣದಲ್ಲಿ ಘನಲಿಂಗ ಸುವರ್ಣಲಿಂಗ ಎಂಬತಕ್ಕಂಥದ್ದು ಶಿವನ ದೇವಸ್ಥಾನ ಇದೆ ಎಂಬತಕ್ಕಂಥದ್ದು ಕೂಡ ನಮಗೆ ತಿಳಿತದ. ಇನ್ನು ಭಾರತದಲ್ಲಂತೂ ಕೂಡ ಇಲ್ಲಿ ಶಿವನ ದೇವಸ್ಥಾನಕ್ಕೆ ಶಿವ ಉಪಾಸಕರಿಗೆ ಯಾವುದೇ ಕೊರತೆ ಇಲ್ಲ. ಸೌರಾಷ್ಟ್ರ ಸೋಮನಾಥಂಚ ಶ್ರೀಶೈಲೆ ಮಲ್ಲಿಕಾರ್ಜುನಂ ಉಜ್ಜಯಿನ್ಯ ಮಹಾಕಾಲ ಓಂಕಾರ ಮಮಲೇಶ್ವರೇ ಹೀಗೆ 12 ಜ್ಯೋತಿರ್ಲಿಂಗಗಳು ಭಾರತಾದ್ಯಂತ ನಮಗೆ ದರ್ಶನಕ್ಕೆ ಎಲ್ಲರಿಗೂ ಕೂಡ ಸಿಗ್ತವೆ. ತಾವು ಬಹುತೇಕ ಎಷ್ಟೋ ಜನ ಆ ಜ್ಯೋತಿರ್ಲಿಂಗ ದರ್ಶನವನ್ನು ತಾವೆಲ್ಲರೂ ಕೂಡ ಮಾಡ್ಕೊಂಡು ಬಂದಿರಬಹುದು. ಇನ್ನು ಈ ಶಿವನ ಮಹತ್ವ ತಿಳಿಸ್ತಕ್ಕಂಥ ಗ್ರಂಥಗಳು ವೇದದಲ್ಲಿ ನಾವು ನೋಡಬಹುದು, ಉಪನಿಷತ್ತಿನಲ್ಲಿ ನೋಡಬಹುದು. ಅಷ್ಟೇ ಏಕೆ ಶಿವಾಗಮಗಳು ಅಂತ 28 ಆಗಮಗಳು ಈ ಶಿವನ ಮಹತ್ವವನ್ನೇ ಸಾರ್ತಕ್ಕಂಥದ್ದು ಅದಾವ. ಅವು ಎಷ್ಟು ಗ್ರಂಥ ಅದಾವ ಆಗಮಗಳು ಅಂತಂದ್ರೆ 28 ಆಗಮಗಳು. ಹಾಗಾದರೆ ಈ ಶಿವನ ಭಕ್ತರು ಯಾರ್ಯಾರು? ಆದಿ ಅನಾದಿ ಕಾಲದಿಂದಲೂ ಕೂಡ ಯಾರು ಶಿವನ ಆರಾಧನೆಯನ್ನು ಮಾಡಿದ್ದಾರೆ ಅಂತಂದರೆ ಯಾರು ಮರ್ಯಾದಾ ಪುರುಷೋತ್ತಮ ಅಂತ ತಿಳ್ಕೊಂಡು ಜಗತ್ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂಥ ಶ್ರೀರಾಮಚಂದ್ರನು ಕೂಡ ಶಿವನ ಉಪಾಸಕ. ತನ್ನ ಸೀತೆಯನ್ನ ತರಲಿಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅಂದರೆ ಲಂಕೆಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಶಿವಲಿಂಗಗಳನ್ನು ಸ್ಥಾಪನೆಯನ್ನು ಮಾಡಿ ಶಿವನ ಸಾಕ್ಷಾತ್ಕಾರ ಕರುಣೆಯನ್ನು ಪಡ್ಕೊಂಡು ರಾವಣನ ಜೊತೆಗೆ ಯುದ್ಧವನ್ನು ಮಾಡಿ ಸೀತೆಯನ್ನು ಕರ್ಕೊಂಡು ಬಂದ ಅಂತ ತಿಳ್ಕೊಂಡು ಇತಿಹಾಸ ಹೇಳ್ತದೆ. ಯಾರು ತ್ರಿಲೋಕ ವೀರ ಅಂತ ತಿಳ್ಕೊಂಡು ಪ್ರಸಿದ್ಧಿಯನ್ನು ಪಡೆದುಕೊಂಡಿರ್ತಕ್ಕಂಥ ಅರ್ಜುನನು ಕೂಡ ಶಿವನ ಭಕ್ತನೇ, ಭೀಮನು ಕೂಡ, ಧರ್ಮನು ಕೂಡ, ಪಾಂಡವರು ಕೂಡ ಶಿವಭಕ್ತರೇ. ಇನ್ನ ಅದ್ವೈತ ಮತವನ್ನು ಸ್ಥಾಪನೆಯನ್ನು ಮಾಡಿರ್ತಕ್ಕಂಥ ಶಂಕರಾಚಾರ್ಯರು ಅವರು ಕೂಡ ಶಿವನ ಭಕ್ತರೇ, ಶಿವನ ಆರಾಧಕರೇ. ಅಷ್ಟೇ ಏಕೆ ನಮ್ಮ ವೀರಶೈವ ಧರ್ಮದಲ್ಲಿ ಬರ್ತಕ್ಕಂಥ ಪಂಚಾಚಾರ್ಯರು ಎಂಬತಕ್ಕಂಥವರು ಏನು ಅದಾರಲ್ಲ, ಈ ಶಿವನ ಲಿಂಗದಿಂದಲೇ ಉದ್ಭವ ಆಗಿರ್ತಕ್ಕಂಥವರು, ಅವರೂ ಕೂಡ ಶಿವೋಪಾಸಕರೇ. ಬಸವಾದಿ ಪ್ರಮಥರಾಗಿರಬಹುದು, 63 ಪುರಾತನರಾಗಿರ್ಬೋದು, 770 ಅಮರಗಣಗಳಾಗಿರ್ಬೋದು, ಸಿದ್ಧರು, ಸಾಧ್ಯರು, ಶಿವಯೋಗಿಗಳು, ಸಂತರು, ಮಹಾತ್ಮರು, ಅನೇಕ ಜನ ಎಲ್ಲರೂ ಕೂಡ ಶಿವನ ಉಪಾಸಕರು, ಶಿವನ ಉಪಾಸಕರು. ಹಿಂದೆ ನಾವು ಅನೇಕ ಸಿನಿಮಾಗಳಲ್ಲಿ ಅಥವಾ ಟಿವಿಗಳಲ್ಲಿ ನೋಡಿರಬಹುದು, ಯುದ್ಧವನ್ನು ಮಾಡ್ತಕ್ಕಂಥ ಸಮಯದಲ್ಲಿ ಅಗ್ನಿ ವೀರಾವೇಶದಿಂದ ಭಾವುಕರಾಗಿ ಶೌರ್ಯವನ್ನು ತುಂಬಿಕೊಂಡು ಯಾವ ಮಂತ್ರವನ್ನು ಅನತಾ ಯುದ್ಧಕ್ಕೆ ಹೋಗ್ತಿದ್ರು ಗೊತ್ತದ ಏನು? ಹರ ಹರ ಮಹಾದೇವ. ಕಿತ್ತೂರು ಚೆನ್ನಮ್ಮ ಆಗಲಿ, ಬೆಳವಡಿ ಮಲ್ಲಮ್ಮ ಆಗಲಿ, ಸ್ವರಾಜ್ಯದ ಸಲುವಾಗಿ ಹೋರಾಡಿರ್ತಕ್ಕಂಥ ನಮ್ಮ ಸಿಪಾಯಿಗಳೇ ಆಗಲಿ,
ರಾಜ ಮಹಾರಾಜರು ಕೂಡ ಯುದ್ಧಕ್ಕೆ ಹೋಗತಕ್ಕಂತಹ ಸಮಯದಲ್ಲಿ ಅವರು ಯಾವುದೇ ಜಾತಿ ಧರ್ಮದವರಾಗಿರ್ಬಹುದು, ಬಾಯಲ್ಲಿ ಒಂದೇ ಒಂದು ವೀರಾವೇಶದ ಮಂತ್ರ ಹರ ಹರ ಮಹಾದೇವ, ಹರ ಹರ ಮಹಾದೇವ. ಹರ ಅಂತಂದ್ರೆ ಏನು? ನಿವಾರಣೆ ಮಾಡು, ಕೆಟ್ಟದ್ದನ್ನ ಸೋಲಿಸು, ಜಯವನ್ನ ಕೊಡು ಎಂಬತಕ್ಕಂತಹ ಭಾವನೆಯಲ್ಲಿ ಹರ ಹರ ಮಹಾದೇವ ಅಂತ ತಿಳ್ಕೊಂಡು ಯುದ್ಧಕ್ಕೆ ಹೋಗತಕ್ಕಂಥ ಒಂದು ಪದ್ಧತಿ ಅದು ನಮ್ಮ ದೇಶದಲ್ಲಿ. ಹೀಗಾಗಿ ಯಾಕೆ ಈ ವಿಚಾರಗಳನ್ನು ಹೇಳ್ತಾ ಇದೀನಿ ಅಂತಂದ್ರೆ, ಶಿವನೇ ಬಸವ, ಬಸವ ಶಿವನೇ. ಇಲ್ಲಿ ಬಸವಣ್ಣನ ಅವತಾರವನ್ನು ಎತ್ತಿರ್ತಕ್ಕಂಥ ಆ ಬಸವಣ್ಣ ಮೂಲತಃ ಶಿವಸ್ವರೂಪಿಯೇ. ಶಿವನೇ ಬಸವ, ಬಸವ ಶಿವನೇ. ಎಂಥೆಂಥ ಕಾರ್ಯಗಳು ನಡೆದರು ಎಂಬತಕ್ಕಂಥ ಒಂದು ವಿಚಾರ.